ಇನ್ನೊಮ್ಮೆ ನಾನು ಮುನಿಸ್ವಾಮಿ ಅವರಿಗೆ ಎಚ್ಚರಿಸ್ತೇನೆ, ನಿಮ್ಗೆ ತಾಕತ್ತು ದಮ್ಮು ಇದ್ದಿದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಆದ್ರೆ ಸೂಕ್ಷ್ಮತೆಯನ್ನ ಸಂವೇದನಾಶೀಲತೆಯನ್ನ ಕಳ್ಕೊಂಡಿರ್ತಕ್ಕಂತ ಬಿಜೆಪಿ ನಾಯಕರ ಇಂತ ವರ್ತನೆಗಳು ನಮ್ಮ ಹೆಣ್ಣುಮಕ್ಕಳಿಗೆ ತೃಪ್ತಿಗೆಡಿಸ್ತಾ ಇದ್ದಾವೆ. ನೀವು ತೃಪ್ತಿಗೆಡಬಾರದು. ನಾನು ಆ ಹೆಣ್ಣುಮಕ್ಕಳಿಗೆ ಧೈರ್ಯವನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಇಚ್ಛೆ, ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಆ ನನ್ನ ಸಹೋದರಿಗೆ ನಾನು ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ. ನೀವು ಯಾರಿಗೂ ಕೂಡ ನೀವು ಹೆದರ್ಬೇಕಾಗಿಲ್ಲ. ನಿಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ತಾವು ತಮ್ಮ ಜೀವನವನ್ನ ಮಾಡಬಹುದು. ಅದಕ್ಕೆ ಸಂಪೂರ್ಣವಾದ ಅವಕಾಶವನ್ನು ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂತ ಒಂದು ವಿಚಾರವನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅದನ್ನ ನಾನು ಧಿಕ್ಕರಿಸ್ತಾ ಇದ್ದೇನೆ. ಇನ್ನೊಮ್ಮೆ ನಾನು ಮುನಿಸ್ವಾಮಿ ಅವರಿಗೆ ಎಚ್ಚರಿಸ್ತೇನೆ, ನಿಮ್ಗೆ ತಾಕತ್ತು ದಮ್ಮು ಇದ್ದಿದ್ರೆ ಆ ಮಹಿಳೆಗೆ ಹೋಗಿ ಒಂದು ಅಪಾಲಜಿಯನ್ನ ಕೇಳಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮತ್ತು ತಮ್ಮ ಸ್ಥಾನಕ್ಕೆ ಏನಾದ್ರೂ ತಾವು ಗೌರವ ಕೊಡ್ಬೇಕಂದಿದ್ರೆ ಇದನ್ನ ನೀವು ಮಾಡ್ಬೇಕು. ಮಹಿಳೆಯರಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಗೌರವ, ಅದನ್ನ ಕೊಟ್ಟಾಗ ಮಾತ್ರ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ ಅಂತ ನಾವು ಹೇಳ್ಕೊಳ್ತೀವಲ್ಲ, ಅದಕ್ಕೆ ಸಾರ್ಥಕವಾಗುತ್ತೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.